ಯಾರಿಂದ ಬೆಂಕಿ ಹಚ್ಚೋ ಪ್ರಯತ್ನ ನಡೀತಾ ಇದೆ ಶಿವಲಿಂಗು? ಶಂಸುಮಿತ್ರ, ಕಣ್ಣಲ್ಲೇ ಕಂಡು ಪರಾಂಬರಿಸಿ ನೋಡುವಂತ ಹಿರಿಯರು ಹೇಳಿದ್ದಾರೆ. ಸಾಕ್ಷಿ ಸಮೇತ ಸಿಕ್ಕಬೇಳಿ, ಮೊದಲು ನಿನಗೆ ಹೇಳಿ, ಆಮೇಲೆ ಅವರು ಎದೇ ಬಗೀತೀನಿ. ಯಾರು ಅಂತ ಹೇಳದೆ ಮಾತಲ್ಲೇ ನನ್ನ ಬಾಯಿ ಮುಚ್ಚಿಸ್ತಾ ಇದೆಯಲ್ಲ ಮಿತ್ರ. ಮಿತ್ರ, ಈ ಆಡಳಿತ ಅನ್ನೋದು ಕಾಗೆ ಗೂಡುಗಳಲ್ಲಿರೋ ಕಡ್ಡಿಗಳನ್ನು ಹೆಕ್ಕಿ ಕಟ್ಟಿರುವಂತ ಮನೆ ತರ. ಒಂದೇ ಒಂದು ಕಡ್ಡಿ ಜಾರಿದ್ರೂ ಇಡೀ ಮನೆನೇ ಕುಸಿದು ಬೀಳೋ ಅಪಾಯವಿದೆ. ಮಿತ್ರ, ನಾನಾಗೆ ಹೇಳೋವರೆಗೂ ನನ್ನನ್ನು ಒತ್ತಾಯಿಸಬೇಡ. ಸರಿ ಮಿತ್ರ, ನಿನ್ನ ಮಾತಲ್ಲಿ ನನಗೆ ನಂಬಿಕೆ, ವಿಶ್ವಾಸ, ಭರವಸೆ ಇದೆ. ನನಗೆ ಇಲ್ದಿರೋ ಕಿರಿಯ ಸಹೋದರನ್ನ ನಿನ್ನಲ್ಲಿ ಕಾಣ್ತಾ ಬೆಳೆದೋನ್ ನೀನಾಗೆ ಹೇಳೋವರೆಗೂ ಅದ್ರ ಬಗ್ಗೆ ನಾನೇನು ಕೇಳೋದಿಲ್ಲ ಮಿತ್ರ. ಆದರೆ ನೀನ್ ನನಗೊಂದು ಮಾತು ಕೊಡ್ಬೇಕು. ಮಾತು ಏನದು? ಯಾರೇ ನಮ್ಮಿಬ್ಬರ ಮಧ್ಯೆ ಹುಳಿ ಹಿಂಡಿದ್ರು, ಬೆಂಕಿ ಹಚ್ಚೋಕ್ ಪ್ರಯತ್ನ ಪಟ್ರು, ಯಾವ ಪ್ರಯತ್ನಕ್ಕೂ ಬೆಲೆ ಕೊಡಲ್ಲ, ಬೇರೆ ಆಗಲ್ಲ ಅಂತ ಕೆಳದಿ ಸಂಸ್ಥಾನದ ಉಳಿವಿಗಾಗಿ, ಪ್ರಜೆಗಳ ಕ್ಷೇಮಕ್ಕಾಗಿ ಹೋರಾಡ್ತೀವಿ ಅಂತ ಮಾತು ಕೊಡು. ನಮ್ಮದು ದೇಹ ಬೇರೆ ಬೇರೆ ಇರಬಹುದು, ಆದರೆ ಆತ್ಮ ಒಂದೇ. ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಮಿತ್ರ. ನಾನು ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತೀನಿ, ನಾನು ಇರೋದೇ ಹೀಗೆ. ಅದಕ್ಕೆ ಆಣೆ, ಮಾತು, ಪ್ರಮಾಣ ಇವೆಲ್ಲ ಏತಕ್ಕೂ ಮಿತ್ರ? ನನ್ನ ಆತ್ಮತೃಪ್ತಿಗೆ, ಸಮಾಧಾನಕ್ಕೆ. ನನ್ನ ಕಿರಿಯ ಸಹೋದರನಂತಿರುವ ನನ್ನ ಗೆಳೆಯನ ಮೇಲೆ ನನಗಿರೋ ಭರವಸೆಗೆ. ಸರಿ ಮಿತ್ರ, ನೀನು ನನ್ನನ್ನು ಕಿರಿಯ ಸಹೋದರ ಅಂತ ಅಂದಿದ್ದೀಯ. ನನ್ನ ದೇಹದಲ್ಲಿ ಕೊನೆಯ ತೊಟ್ಟು ರಕ್ತ ಹರಿಯುತ್ತಿರುವವರೆಗೂ, ನನ್ನ ಉಸಿರಿರುವವರೆಗೂ, ಕುಲಗಂಜಿಯಷ್ಟು ಕಸುಬು ನನ್ನ ದೇಹದಲ್ಲಿ ಇರುವವರೆಗೂ ನಿನಗೆ ಯಾವುದೇ ಅಪಾಯ ಆಗದ ಹಾಗೆ, ಅಪವಾದ ಬರದ ಹಾಗೆ ನಿನ್ನ ನೆರಳಿನಂತೆ ನಾನಿರ್ತೀನಿ ಮಿತ್ರ. ನನ್ನ ಈ ಮಾತಿಗೆ ಕೆಳದಿ ರಾಮೇಶ್ವರನೇ ಸಾಕ್ಷಿ. ನನ್ನ ನಾಲಿಗೆಯಿಂದ ಹೊರಬಂದ ಮಾತು ನನ್ನದು ಮಿತ್ರ. ನೀನೇ ಹೇಳಿದೀಯ, ಕೈ ಬಿಟ್ಟು ಹೋದ ಆಯುಧ, ನಾಲಿಗೆಯಿಂದ ಜಾರಿದ ಮಾತು ಹಿಂದಕ್ಕೆ ಪಡೆಯಲಾಗದು ಅಂತ. ನನ್ನ ತಿತ್ತಿಯಲ್ಲಿ ಉಸಿರಿರೋವರೆಗೂ ನಿನ್ನ ನೆರಳಾಗಿರ್ತೀನಿ ಮಿತ್ರ. ನಾನು ನಿನ್ನ ನೆರಳಾಗಿರ್ತೀನಿ. ನಿನ್ನ ಉಸಿರಿಗೆ ನಾನು ನೆರಳಾಗಿರ್ತೀನಿ. ನಿನ್ನ ನೆರಳಿನಲ್ಲಿ ನಾನು ಈ ಕೆಳದಿ ಸಂಸ್ಥಾನದ, ನನ್ನ ತಾಯ್ನಾಡಿನ, ನನ್ನ ಭೂಮಿ ತಾಯಿಯ ಋಣ ತೀರಿಸ್ತೀನಿ. ಕೆಳದಿ ಸಂಸ್ಥಾನದ ಪಾಳೆಪಟ್ಟಿನ ಹರಿಕೆರೆ ಪಾಳೆಗಾರ ಶ್ರೀ ಹನುಮಪ್ಪ ನಾಯಕರು ಆಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ. ಬನ್ನಿ ಹನುಮಪ್ಪ ನಾಯಕರೇ, ಬನ್ನಿ ಆಸೀನರಾಗಿ.
ಹಾಗೆ ಪ್ರವಾಸ ಸುಖಕರವಾಗಿತ್ತೆ ಸೊಗಸಾಗಿ ಕಾಡು ಬೆಳೆಸಿದ್ದೀರಿ ಪ್ರದೇಶವು ಆಹ್ಲಾದಕರವು ತಂಪು ತಂಪಾಗಿದ್ದರಿಂದ ಪ್ರವಾಸದ ಆಯಾಸವು ಕಾಡಲಿಲ್ಲ ಕಾಣಲಿಲ್ಲ ಪ್ರಭು ಸಂತೋಷ ತಮ್ಮ ರಾಜ್ಯದಲ್ಲಿ ಮಳೆ ಬೆಳೆ ಹೇಗಿದೆ ಅನುಭವ ನಾಯಕರೇ ಅದನ್ನೇನು ಹೇಳುವುದು ಬಿಡಿ ಬಂದರೆ ಅತಿವೃಷ್ಟಿ ಬಾರದಿದ್ದರೆ ಅನಾವೃಷ್ಟಿ ಎರಡನ್ನು ನಿಭಾಯಿಸುವುದು ನಮಗೆ ಅಭ್ಯಾಸವಾಗಿ ಹೋಗಿದೆ ಪ್ರಕೃತಿಗೆ ಯಾರು ಎದುರು ಹೇಳಿ ಅಂದ ಹಾಗೆ ತಾವು ಇಷ್ಟು ದೂರ ಬರಲು ಕಾರಣವಿರಬೇಕಲ್ಲವೇ ಸಭೆಯಲ್ಲಿ ತಿಳಿಸಲು ಅಭ್ಯಂತರವಿಲ್ಲವಷ್ಟೇ ವಿಷದ ಪಡಿಸಲು ಬಂದವರಲ್ಲ ನಮ್ಮ ಗಡಿ ಭಾಗದಲ್ಲಿ ಪದೇ ಪದೇ ಕದನಗಳಾಗುತ್ತಿವೆ ದುರ್ಗದ ಪಾಳೆಗಾರರನ್ನು ಹರಪನಹಳ್ಳಿಯ ಪಾಳೆಗಾರರನ್ನು ಹತ್ತಿಕ್ಕಲು ಆಯುಷ್ಯವನ್ನು ಕಳೆದವರು ನಾವು ಹೀಗಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ರಹಸ್ಯವಾಗಿ ಮಾತನಾಡುವಂತ ವಿಷಯವಾಗಲಿ ವೈಯಕ್ತಿಕ ಬೇಡಿಕೆಗಳಾಗಲಿ ಮೊದಲಿನಂತಿಲ್ಲ ಹಾಗಾಗಿ ನಾಡಿನ ಅಭಿವೃದ್ಧಿ ಕೆಲಸಗಳನ್ನಾಗಲಿ ಧರ್ಮ ಕಾರ್ಯಗಳನ್ನಾಗಲಿ ಮುಂದೂಡುವಂತಿಲ್ಲ ಪ್ರಭು ನಿಜ ನಾಯಕರೇ ಕದನವಂತೆ ಕದನ ಕದನದ ನೆಪೊಡ್ಡಿ ಕೆಲಸ ಕಾರ್ಯಗಳನ್ನು ಕುಂಠಿತಗೊಳಿಸಿದರೆ ಅಭಿವೃದ್ಧಿಗೆ ತೊಡಕುಂಟಾಗುವುದಷ್ಟೇ ಅಲ್ಲ ಪ್ರಜೆಗಳಲ್ಲೂ ಅಸಮಾಧಾನ ಉಂಟಾಗುತ್ತದೆ ನೇರವಾಗಿ ಹೇಳಿ ತಾವು ನಮ್ಮಿಂದ ಬಯಸುವುದಾದರೂ ಏನನ್ನು ನಾಯಕರೇ ಹೆಚ್ಚೇನಿಲ್ಲ ಕೆರೆಗಳ ಹೂಳೆತ್ತಿಸಬೇಕಾಗಿದೆ ಹೊಸದಾಗಿ ಕೆರೆಕಟ್ಟೆಗಳನ್ನು ನಿರ್ಮಿಸಬೇಕಾಗಿದೆ ಪರಕೀಯರ ದಾಳಿಯಿಂದ ಮುಕ್ಕಾದ ಕೋಟೆ ಕೊತ್ತಲಗಳನ್ನು ದುರಸ್ತಿಗೊಳಿಸಬೇಕಾಗಿದೆ ಜೊತೆಗೆ ಪ್ರಾಚೀನ ದೇವಾಲಯಗಳ ಜೀರ್ಣೋದ್ಧಾರದ ಸಂಕಲ್ಪವೂ ನಮ್ಮದಾಗಿದೆ ತಾವಂತೂ ಧರ್ಮಬಿರುವು ಇದಕ್ಕೆಲ್ಲ ಒಂದಷ್ಟು ಹಣದ ಕೊರತೆಯುಂಟಾಗಿದೆ ಯಾವಾದರೂ ಇನ್ನಾರನ್ನು ಕೇಳುವುದು ನಮ್ಮವರೇ ನಮಗೆ ಶತ್ರುಗಳಾಗಿದ್ದಾರೆ ಅದಕ್ಕೆ ತಮ್ಮ ನೆರವನ್ನು ಅಪೇಕ್ಷಿಸಿ ಬಂದೆವು ಬಿದನೂರಿನಲ್ಲಿ ಲಕ್ಷ್ಮಿ ಕಾಲು ಮುರಿದುಕೊಂಡು ಬಿದ್ದಿದ್ದಾಳೆಂಬ ಮಾತು ಜನಜನಿತವಾಗಿದೆ ಎಲ್ಲವೇ ಪ್ರಭು ಅದು ನಮ್ಮ ಭಾಗ್ಯ ನಾಯಕರೇ ಆಯ್ತು ಬಿಡಿ ತಾವು ಹಣ ಕೇಳುವುದು ಅಭಿವೃದ್ಧಿ ಕಾರ್ಯಗಳಿಗಲ್ಲವೇ ನಮ್ಮ ನೆರೆಹೊರೆಯರ ಕ್ಷೇಮವನ್ನು ನಮ್ಮ ಕ್ಷೇಮವೆಂದು ಭಾವಿಸುವವರು ತಮಗೆಷ್ಟು ಹಣ ಬೇಕು ನಮ್ಮ ಕೋಶಾಧಿಕಾರಿಗಳಿಗೆ ತಿಳಿಸಿ ತಾವು ಇನ್ನೂ ಎರಡು ದಿನ ನಮ್ಮಲ್ಲಿ ತಂಗಿದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ತೆರಳಬಹುದು ತಮ್ಮ ಔದಾರ್ಯ ದೊಡ್ಡದು ಮಿತ್ರ ದೊರೆಗಳ ಮೇಲೆ ತಮಗಿರುವ ಕಾಳಜಿಗೆ ಎಣೆಯುಂಟು ತಮ್ಮ ಈ ಮಾತಿನಿಂದ ನಮಗೆ ಬಹಳ ಸಂತೋಷವಾಗಿದೆ ಪ್ರಭು ಈ ಮಾಸದಲ್ಲೇ ನಾವು ನಿಮಗೆ ಬೇಕಾಗಿರುವ ಅರ್ಥವ್ಯವಸ್ಥೆಯನ್ನು ಮಾಡಿ ಕಳುಹಿಸುತ್ತೇವೆ ಬಿಡಿ ನಮ್ಮ ಚಿತ್ರ ಮಹಾಪ್ರಭು ನನ್ನದೊಂದು ಮನವಿ ಹನುಮಪ್ಪ ನಾಯಕರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟ ಖರ್ಚು ವೆಚ್ಚಗಳ ಪಟ್ಟಿ ಕೆರೆಕಟ್ಟೆಗಳ ನಕ್ಷೆ ಅಂದಾಜು ವೆಚ್ಚ ತರಿಸಿಕೊಂಡರೆ ಉಚಿತಾದ ಹಣವನ್ನು ನೀಡಬಹುದಲ್ಲವೇ ಪ್ರಭು ಅಂತೆಯೇ ನಮ್ಮ ಬೊಕ್ಕಸದ ಆಯ ವ್ಯಯ ಇತಿ ಮಿತಿ ಅರ್ಥವ್ಯವಸ್ಥೆಯನ್ನು ನೋಡಿಕೊಂಡು ಮುಂದುವರಿಯುವುದು ಉಚಿತವೆಂಬುದು ನಮ್ಮ ಗ್ರಹಿಕೆ ನೀವು ಆಸೀನರಾಗಿ ನಾವು ಮಾತು ಕೊಟ್ಟರೆ ಇಲ್ಲವೆಂಬ ಮಾತೇ ಇಲ್ಲ ಸಂಕಷ್ಟದಲ್ಲಿರುವ ಮಿತ್ರರಿಗೆ ನೆರವಾಗುವುದು ಮಾನವೀಯ ಲಕ್ಷಣ ಕೋಶಾಧಿಕಾರಿಗಳೇ
ನಾಯಕರಿಗೆ ಬೇಕಾಗಿರುವ ವಹನದ ವ್ಯವಸ್ಥೆಗೆ ಸೂಕ್ತ ಏರ್ಪಾಡನ್ನು ಮಾಡಿ ಇದು ನಮ್ಮ ಆಜ್ಞೆ ಚಿತ್ತ ಮಹಾಪ್ರಭು ಸೋಮಶೇಖರ ನಿರಾಳವಾಗಿ ಭೋಜನ ಮಾಡಲು ಬಿಡದೆ ಆತುರಾತ್ರವಾಗಿ ಕರೆಸಿದ್ದಾದರೂ ಏತಕ್ಕೆ ಕಾರಣವಿಲ್ಲದೆ ನಾನು ಯಾವ ಕೆಲಸವನ್ನು ಮಾಡಲಾರೆ ಎನ್ನುವುದು ನಿನಗೆ ಗೊತ್ತಲ್ಲ ಶಿವಲಿಂಗು ಇವತ್ತಿನ ಸಭೆಯಲ್ಲಿ ದೊರೆಗಳು ತರಿಕೆರಿ ಪಾಳ್ಯಗಾರನ ಜನೋಪಯೋಗಿ ಕಾರ್ಯಗಳಿಗೆ ಲಕ್ಷಗಟ್ಟಲೆ ವರಹಗಳನ್ನು ಕೊಡುವುದಕ್ಕೆ ತಕ್ಷಣವೇ ಒಪ್ಪಿಕೊಳ್ಳಬಾರದಿತ್ತೇನೋ ಪರವಾಗಿಲ್ವೇ ನಿನ್ನ ಆಲೋಚನೆ ಸರಿಯಾದ ದಾರಿಯಲ್ಲೇ ಸಾಗ್ತಿದೆ ಮಿತ್ರ ಬಾಬಾ ಹೋಗೋಣ ಮಿತ್ರ ನಿನ್ನ ದೂರ ಆಲೋಚನೆ ಏನು ನಿನ್ನ ಆಲೋಚನೆ ಏನು ಹೇಳು ಮಿತ್ರ ದೊರೆಗಳು ಮೊದಲಿನಿಂದಲೂ ಉದಾರ ಸ್ವಭಾವದವರು ಅದೇ ಅವರ ಬಲ ಮತ್ತು ದುರ್ಬಲ ಇದಕ್ಕೆ ನಿನ್ನ ಅಭಿಪ್ರಾಯವೇನು ಅವರು ಉದಾರ ಸ್ವಭಾವ ಮೆಚ್ಚಲೇಬೇಕು ಮಿತ್ರ ಆದರೆ ಪಾತ್ರ ಅಪಾತ್ರರನ್ನು ನೋಡಿ ತೀರ್ಮಾನಕ್ಕೆ ಬರುವುದು ಒಳ್ಳೆಯದು ಎಂದು ನನ್ನ ಅಭಿಪ್ರಾಯ ಅಂದರೆ ನಿನಗೆ ತರಿಕೆರೆ ಪಾಳ್ಯಗಾರನ ಮೇಲೆ ಅನುಮಾನವೋ ನಿರ್ಧಾರಿತವಾಗಿಯೂ ನನಗೊಂದು ಅನುಮಾನ ಕಾಡುತ್ತಿದೆ ಮಿತ್ರ ಹಾಗಂತ ಆ ದೊರೆಗಳ ಕ್ರಮವನ್ನು ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದೆ ವಿರೋಧಿಸುವುದು ಕೂಡ ಸರಿಯಾದ ಕ್ರಮ ಆಗೋದಿಲ್ಲ ಮಿತ್ರ ಹಾಗಾದರೆ ಈಗ ಏನು ಮಾಡೋದು ನಮ್ಮ ಅನುಮಾನಕ್ಕೆ ತಕ್ಕ ಆಧಾರಗಳನ್ನ ಕಲೆ ಹಾಕಬೇಕಯ್ಯ ಓಹೋ ಅದಕ್ಕೆ ನಾನು ಸಿದ್ಧ ಬಾಬಾ ಹೋಗಣ ಮಿತ್ರ ಹೇಗಿದ್ದರು ನೀನು ತರಿಕೆರಿಯ ಆಸುಪಾಸಿನ ಪ್ರದೇಶಗಳಿಗೆ ಹೋಗೋದು ಬರೋದು ಮಾಡ್ತಾ ಇರ್ತೀಯಲ್ಲ ಏನಾದರೂ ಹೊಸದಾಗಿ ಕಣ್ಣಿಗೆ ಕಂಡಿರಬೇಕಲ್ಲ ಮಿತ್ರ 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 ನಿಂತ್ಕೊಳ್ಳ ನಿಂತ್ಕೊಳ್ಳ ಇಲ್ಲ 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 ಇಂತ ಸಮಯದಲ್ಲಿ ಕುಚಾಶನ ಮಿತ್ರ ಮಿತ್ರ ಮಿತ್ ಹೋಗೋ ಹೋಗೋ ಶಿವಲಿಂಗ ನೀನೀಗ ಬರ್ತೀಯಾ ಇಲ್ವಾ ಹಾ ತೈ ತೈ ತದಿರ ಸೇ ಹೇಳುವಂತವನಾಗು ಮಿತ್ರ ತೈ 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 ತದಿನ ತೈ 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 ತದಿನ ಬಂದೆ ನಿನ್ನ ಹತ್ರ ಧೀಮ್ತನ ನನ ತೋಂತನ ನನ ಧೀಮ್ತನ ನನ ಕೋಂತನ ನನ ಧೀಮ್ತನ ನನ ತೋಂತನ ತೈ ತೈ ತದಿನ ಸೇ ಮಿತ್ರ ಈಗ ನಾವಿಬ್ಬರೂ ಹೋಗುತ್ತಿರುವುದು ಕೋಟಿಪುರಕ್ಕೆ ತಾನೆ ಶಿವಲಿಂಗು ನನ್ನ ವೈಯಕ್ತಿಕ ಆಸೆ ಆಕಾಂಕ್ಷೆ ಅಗತ್ಯಗಳಿಗೆ ಈ ರಾಜ್ಯದ ಪ್ರಜೆಗಳ ಹಿತವನ್ನು ಯಾವತ್ತೂ ಬಲಿ ಕೊಡಲಾರೆ ಮಿತ್ರ ಓಹೋ ಭಲೆ ಭಲೆ ಕುಲದೇವರು ವೀರಭದ್ರ ಸ್ವಾಮಿಯ ಒಕ್ಕಲು ಶಿವಪ್ಪ ನಾಯಕರ ಸುಪುತ್ರ ಸೋಮಶೇಖರ ನಾಯಕರ ಬಾಯಿಂದ ಬಂದ ಮೇಲೆ ಒಪ್ಪತಕ್ಕ ಮಾತೆ ನಿಜ ಹೇಳು ಎಲ್ಲಿಗೆ ನಿಜ ಹೇಳು ಅರಮನೆ ಗೋಡೆಗಳಿಗೂ ಕಿವಿಗಳಿವೆ ಮಿತ್ರ ಬಾ ಹೋಗೋಣ Oh
ಎಲ್ಲರೂ ಬನ್ನಿ ಇವರು ಯಾರು ಗೊತ್ತೇ ನಮ್ಮ ಗಡಿ ಸೇನಾ ಪಡೆಯ ಮುಖ್ಯಸ್ಥರು ಮಹಾಶೂರರು ದೊರೆಗಳಿಗೆ ಪರಮಾಪ್ತರು ಇವರಿಗೆ ಎಲ್ಲರೂ ವಂದನೆ ಸಲ್ಲಿಸಿ ಮಹಾಸ್ವಾಮಿ ನೋಡಿ ಇದುವರೆಗೂ ನಾನು ಕಲಿಸಿಕೊಟ್ಟ ವಿದ್ಯೆಯನ್ನು ಅವಲೋಕಿಸಲು ಬಂದಿದ್ದಾರೆ ತುಂಬಾ ಜಾಣ್ಮೆಯಿಂದ ಪ್ರದರ್ಶಿಸಿ ನನಗೆ ಒಳ್ಳೆಯ ಹೆಸರನ್ನು ತರಬೇಕು ಎಂದು ಕೇಳಿಕೊಳ್ಳುತ್ತೇನೆ ಆರಂಭಿಸಿ ಆಗಲಿ ಮಹಾಸ್ವಾಮಿ ಏನಿನ್ ಹೆಸರು ರಂಗನಾಯಕ ಗುರಿ ಇಡುವುದು ಹೀಗಲ್ಲ ಕೈ ಬದುಕಬಾರದು ದೃಷ್ಟಿ ನೇರವಾಗಿರಬೇಕು ಗಮನ ಗುರಿಯತ್ತ ಇರಬೇಕು ಏಕಾಗ್ರತೆ ಇರಬೇಕಯ್ಯ ಅರ್ಥ ಆಯ್ತಾ ಅರ್ಥ ಆಗತ್ತೆ ಬಿಡ್ರಿ ಏನೋ ಗುರಿ ತಪ್ಪು ಗುರುಗಳಿದ್ದಾರೆ ನೀವೇನು ಹೇಳ್ಕೊಡೋ ಕಷ್ಟ ತಗೋಬೇಡಿ ರಂಗನಾಯಕ ಹಾಗೆಲ್ಲ ಮಾತಾಡಬಾರದು ಅಕ್ಷರ ಮಾತ್ರ ಕಲಿಸಿದ ತಮ್ಮ ಗುರು ಒಂದೇ ಒಂದು ಅಕ್ಷರ ಕಲಿಸಿದ್ರು ಆತನು ಗುರು ಆಗ್ತಾನೆ ಅರ್ಥವಾಯ್ತೇನೋ ದಡ್ಡ ಕೇಸ್ತ್ರೆ आगले हेण्मक्कळु बंद्बिट्टिद्दारे नोडु अवरिगे एष्टोंदु उत्साह इदे अंत आ उत्साह निनगू इरलि चेन्नम्म बायिल्लि ಚೆನ್ನಮ್ಮ